ಆದ್ರೂ ಒಂದು ಪ್ರಶ್ನೆ ಅಂದ್ರೆ ಎರಡು ಬಾರಿ ಗೆದ್ದಂತಹ ಬಂಡೆಪ್ಪ ಕಾಶೆಂಪೂರ್ ಅವ್ರನ್ನ ಬಾರಿ ಇಟ್ಕೊಂಡು ನೂರಾರು ಕೋಟಿ ಸಾವಿರಾರು ಕೋಟಿ ಮಾತಾಡುವಂತ ಅಶೋಕ್ ಕೇಣಿ ಅವ್ರನ್ನ ಶೈಲೇಂದ್ರ ಬೆಲ್ದಾಳಿಯವ್ರ ಅನ್ನೋ ಪ್ರಶ್ನೆ ಇಲ್ಲಿ ಹಣ ಮಾತಾಡುತ್ತಾ ಇಲ್ಲ ಸಂಘಟನೆ ಮಾತಾಡತ್ತಾ ಅಂತ ಸಂಘಟನೆ ಮಾತಾಡುತ್ತೆ ನಮ್ಮ ಸಂಘಟನೆ ಆಧಾರಿತ ಪಕ್ಷ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಹೆಂಗ್ ಕೇಳ್ತದೆ ಎಲ್ಲರೂ ಯಾರೇ ಎಷ್ಟೇ ದೊಡ್ಡ ಮನುಷ್ಯ ಇದ್ರು ನೇಷನ್ ಫಸ್ಟ್ ಸೆಲ್ಫ್ ಲಾಸ್ಟ್ ಪಾರ್ಟಿ ಹೇಳ್ದಂಗೆ ಎಲ್ಲರೂ ಪಾರ್ಟಿನ ಶಿಸ್ತಿ ಸಿಪಾಯಿಯಾಗಿ ಕೆಲಸ ಮಾಡಂಗ ನಾನು ಸ್ವಯಂ ರಾಷ್ಟ್ರೀಯ ಸ್ವಯಂ ಸೇ ಎಲ್ಲಾ ಕಾರ್ಯಕ್ರಮ ಅಟೆಂಡ್ ಆಯ್ತೀನಿ ಎಲ್ಲಾ ಅದು ಏನು ಇದ್ರು ಅದ್ ಅಟೆಂಡ್ ಆಡ್ತೀನಿ ಅವ್ರ ಮಾರ್ಗದರ್ಶನ ಕೊಡ್ತಾರ ಅದರ ಪ್ರಕಾರ ನಡಿತೀನಿ ನಾನು ಅದಕ್ಕೆ ಅವನ್ ಶಿಸ್ತಿನ ಸಿಪಾಯಿ ಪಕ್ಷದಲ್ಲಿ ಶಿಸ್ತಿನ ಒಬ್ಬ ಸಿಪಾಯಿಯಾಗಿ ನಾನು ಕೆಲಸ ಮಾಡ್ತೀನಿ ಈ ಸಲ ಹಂಡ್ರೆಡ್ ಪರ್ಕೌಟ್ ಜನ್ ಏನದಪ್ಪ ಒಂದ್ ಅವಕಾಶ ಕೊಡೋಣ ಎರಡ್ ಸಲ ಸೋತಿದ್ದಾನೆ ಹೆಂಗನ ಅಲ್ಲ ಅನುಕಂಪ ಇದ್ಯಾ ಬೀದರ್ ಸೌತ್ ಜನಕ್ಕೆ ಇಲ್ಲ ತಳಪ ಸೋತ್ಪಟ್ಟು ಎರಡು ಸಾರಿ ಶೈಲೇಂದ್ರ ಬೆಳ್ದಾಳೆ ಓಟ್ ಹಾಕೋಣ ಅಂತ ಖಂಡಿತ ಇದ್ಯಾ ಅನುಕಂಪ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ನಾನು ನೋಡ್ತಾ ಇದ್ದಾನೆ ಯಾವ ಊರಿಗೆ ಹೋದ್ರು ಇಲ್ಲ ಈ ಸಲ ನಿಮ್ ಗೆದಿಸ್ತೇವೆ ಎರಡ್ ಸಲ ನಮ್ಲಿಂದ ಇದು ಆಗ್ಯದ ಈ ಸಲ ನಿನ್ ಗೆದಿಸ್ತೇವ್ ಕೆಲ್ಸ ಮಾಡಬೇಕು ಒಳ್ಳೇದು ಎಲ್ಲೋದ್ರು ಕೂಡ ಇದೊಂದು ಅವಾಜ್ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಹಳ್ಳಿ ಮಟ್ಟದಲ್ಲಿ ಯಾವ ಸಮಾಜ ಇಲ್ಲ ಯಾವ ಜಾತಿ ಇಲ್ಲ ಯಾ ಜನ ಇಲ್ಲ ಒಗ್ಗೂರ್ಲಿಂದ ಜನ ಮಾತಾಡ್ತಾ ಇದ್ದಾರೆ ಸದ್ಯದ ಪರಿಸ್ಥಿತಿ ಇವತ್ತಿನ ತನ ಮುಂದೆ ಇದಕ್ಕೆ ಜಾಸ್ತಿನೇ ಆಗ್ತದೆ ಕಡಿಮೆ ಆಗಲ್ಲ ಅಂತ ಅಚಲವಾದ ನಂಬಿಕೆ ದೇವರ ಮೇಲೆ ಇದೆ ನನಗೆ ಜನರ ಮೇಲೆ ಇದೆ ಗ್ರಾಮೀಣ ಪ್ರದೇಶ ಹೆಚ್ಚಾಗಿ ಬರುತ್ತೆ ನಿಮ್ ಕ್ಷೇತ್ರದಲ್ಲಿ ಅಂತ ಹೇಳಿದ್ರಿ ಸುಮಾರು ಒಂದ್ ಮೂವತ್ತ್ ಮೂರ್ ಪಂಚಾಯತ್ ಬರುತ್ತೆ ನಂದೊಂದು ವಿಜನ್ ಇತ್ತು ಲಾಸ್ಟ್ ಟೈಮ್ ನು ಇವ್ರಿ ಎಲ್ಲಾ ಪಂಚಾಯತ್ ಒಂದು ಕಲ್ಯಾಣ ಮಂಟಪ ಕಟ್ಬೇಕಂತ ಪಂಚಾಯತಿ ವೈಸ್ ಒಂದ್ ಪಂಚಾಯತಿ ವೈಸ್ ಸುಮಾರು ಒಂದ್ ಐವತ್ ಲಕ್ಷ ರೂಪಾಯಿ ತಂದು ಯಾಕಂದ್ರೆ ಒಂದು ಮದುವೆ ಒಂದೊಬ್ಬ ಗರೀಬ್ ಕುಟುಂಬದ ಮಾಡ್ಬೇಕಿತ್ತಂದ್ರೆ ಬೀದರ್ ಸಿಟಿ ಆಗಲಿ ಹೋಬಳಿ ಮಟ್ಟದಲ್ಲಿ ಬಂತಂದ್ರೆ ಸುಮಾರು ಒಂದ್ ಒಂದ್ ಲಕ್ಷ ಖರ್ಚಾಗುತ್ತೆ ಅವನಿಗೆ ಅದೇ ಒಂದು ಪಂಚಾಯತ್ ಲೆವೆಲ್ ಅಲ್ಲಿ ಒಂದ್ ನಾವು ಕಲ್ಯಾಣ ಮಂಟಪ ಕಟ್ಟಿದೆವು ಅಂದ್ರೆ ಜನರಲ್ಲಿ ಮದ್ವೆ ಮಾಡ್ಬೋದು ಸುಮಾರು ಒಂದು ಅವ್ನು ಎಪ್ಪತ್ತ ಎಂಬತ್ ಸಾವಿರ ದುಡ್ಡು ಉಳಿತದೆ ಅದೇ ಪಂಚಾಯತಿ ಹ್ಯಾಂಡ್ ಓವರ್ ಮಾಡಿ ಅವ್ರ ಮೇಂಟೆನೆನ್ಸ್ ಕೊಟ್ಟು ನಾವು ಮಾಡಿದೆ ಅಂದ್ರೆ ಎಷ್ಟು ಜನರ ದುಡ್ಡು ಸೇವ್ ಆಗುತ್ತೆ ಮತ್ತ ಅದೇ ಗ್ರಾಮದಲ್ಲಿ ಅಲ್ಲೇ ಅವ್ರ ಮದುವೆ ಆಗತ್ತೆ ಇದು ನನ್ನ ಕಾನ್ಸೆಪ್ಟ್ ಲಾಸ್ಟ್ ಟೈಮ್ನು ಕೊಟ್ಟಿದ್ದೆ ಜನರ ಹಣವನ್ನ ಉಳಿಸೋದು ಗ್ರಾಮ ಪಂಚಾಯಿತಿ ಉದ್ಧಾರ ಮಾಡೋದು ರೆವಿನ್ಯೂ ಕೊಡೋದು ಇದು ನಂದಿದೆ ಒಂದ್ ಮತ್ತೊಂದು ನನ್ನ ಜಿಲ್ಲಾ ಪಂಚಾಯತ್ ಸದಸ್ಯನ ಹೆಲ್ತ್ ಎಜುಕೇಶನ್ ಚೇರ್ಮನ್ ಇದ್ದೆ ಅವಾಗ ಸಾಮೂಹಿಕ ಶೌಚಾಲಯ ಮಾಡಿದೆ ಅಷ್ಟೂರ್ ಗ್ರಾಮದಲ್ಲಿ ಇನ್ನೂ ಮಾದರಿ ಇದೆ ಓನ್ಲಿ ವುಮೆನ್ ಶೌಚಾಲಯ ಸುಮಾರು ಒಂದ್ ಆರು ಶೌಚಾಲಯ ಮಾಡಿ ಸಾಮೂಹಿಕ ನನ್ನ ಕೈಲಿಂದ ದುಡ್ಡು ಖರ್ಚು ಮಾಡಿ ಒಂದೂವರೆ ಲಕ್ಷ ರೂಪಾಯಿ ಒಂದು ಬೋರ್ವೆಲ್ ಕೊರ್ದಿದ್ದೆ ಕೊರ್ದು ಸೆಪ್ಟಿಕ್ ಟ್ಯಾಂಕ್ ಮಾಡಿ ಸಿಂಟೆಕ್ಸ್ ಟ್ಯಾಂಕ್ ಮಾಡಿ ಕಂಟಿನ್ಯೂ ನೀರ್ ಇರ್ಬೇಕು ಯಾವ್ದನ್ನೂ ಒಂದು ಶೌಚಾಲಯ ಸಕ್ಸೆಸ್ ಆಗ್ರೆ ನೀರು ಸೆಪ್ಟಿ ಟ್ಯಾಂಕ್ ಬೇಕು ಅದು ಇನ್ನೂ ಇದೆ ಇನ್ನೂ ನೋಡ್ಕೋಬಹುದು ಅಷ್ಟೂರ್ ಗ್ರಾಮದಲ್ಲಿ ಇದೆ ಇದೆ ಓಕೆ ಮೇಂಟೆನೆನ್ಸ್ ಲಾಸ್ಟ್ ಒಂದು ಲಾಸ್ಟ್ ಇಯರ್ ನಾನು ಹೇಳಿದ್ದೆ ಮಾಡ್ರಿ ಅಂತ ಮತ್ತೆ ಸದ್ಯದ ಪರಿಸ್ಥಿತಿಯಲ್ಲಿ ಇನ್ನು ಹೋಗಿಲ್ ನೋಡಿದ್ದೆ ಈಗ ಬಟ್ ಮಾಡಿದ್ದೆ ಚಾಲ್ತಿಯಲ್ಲಿತ್ತು ನನ್ನ ನಾನು ಎವ್ರಿ ಈಗ ಕೇಂದ್ರ ಸರ್ಕಾರ ಮೋದಿಜಿಯವರು ಎಲ್ಲ ಕಡೆ ಶೌಚಾಲಯ ಕೊಡ್ತಾ ಇದಾರೆ ಹ್ಮ್ 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 ಇಂಡಿವಿಜುವಲ್ ಶೌಚಾಲಯ ರೀಚ್ ಆಗಿದ್ಯಾ ನಿಮ್ ಕ್ಷೇತ್ರದಲ್ಲಿ ಜನಕ್ಕೆ ತುಂಬ ತುಂಬಾ ರೀಚ್ ಆಗಿದೆ ಸರ್